ಒಟ್ಟಿಗೊಂಡು ಇವತ್ತಿಗೆ ಸುಮಾರು 12 ವರ್ಷಗಳು ಪೂರ್ತಿಗೊಳಿಸಿ ಇವತ್ತು 13ನೇ ವರ್ಷಕ್ಕೆ ಪಾದಾರ್ಪಣೆ ನೀಡುತ್ತಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಹುತಾತ್ಮ ಯೋಧರನ್ನು ಸ್ಮರಿಸುತ್ತಾ ಅದೇ ರೀತಿ ಆ ಒಂದು ಉಗ್ರಗಾಮಿಗಳ ಆ ಹೇಯ ಕೃತ್ಯವನ್ನು ಖಂಡಿಸುತ್ತಾ ಈ ದೇಶದ ಎಲ್ಲರಿಗೂ ಸಮಾನವಾದಂತಹ ನ್ಯಾಯ ಮತ್ತು ಅವಕಾಶಗಳು ದೊರೆಯಬೇಕು ಎನ್ನುವಂತಹ ಒಂದೇ ಒಂದು ದೃಷ್ಟಿಕೋನದಿಂದ ಈ ದೇಶದಲ್ಲಿ ಹುಟ್ಟಿಕೊಂಡಂತಹ ಸಂಘಟನೆಯಾಗಿದೆ ಕಂಪನಿಯ. ಈ ದೇಶದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ, ಆದಿವಾಸಿಗಳ ಮೇಲೆ, ದಲಿತರ ಮೇಲೆ, ರೈತರ ಮೇಲೆ ಹಲ್ಲೆಗಳು, ದಾಳಿಗಳು ನಡೆದಂತಹ ಸಂದರ್ಭದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯವನ್ನು ಕಾಪಾಡುವುದಕ್ಕೋಸ್ಕರ ಈ ದೇಶದ ಫ್ಯಾಸಿಸ್ಟ್ ಕೋಮುವಾದಿ ಶಕ್ತಿಗಳ ಕೈಯಿಂದ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನವಾದ ಹಕ್ಕುಗಳಿಗೋಸ್ಕರ ನಿರಂತರವಾಗಿ ಹೋರಾಡುತ್ತಾ ಬಂದಿರುವಂತಹ ಒಂದು ಖ್ಯಾತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಲ್ಲುತ್ತದೆ. ಬಂದರೆ ನಾವೆಲ್ಲರೂ ಆಲೋಚಿಸಬೇಕಾದಂತಹದ್ದು ಈ ದೇಶದಲ್ಲಿ ಯುವ ಸಮುದಾಯವನ್ನು ಸಂಘಟಿಸುತ್ತಾ, ಯುವ ಸಮುದಾಯದಲ್ಲಿ ಸದಾಚಾರದ ಮೌಲ್ಯಗಳನ್ನು ಬಿತ್ತುತ್ತಾ, ಈ ದೇಶದಲ್ಲಿ ಶಿಸ್ತುಬದ್ಧರಾದಂತಹ ಒಂದು ಸಮಾಜವನ್ನು ಕಟ್ಟಿ ಬೆಳೆಸುವಲ್ಲಿ ಕಳೆದ 12 ವರ್ಷಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿರ್ವಹಿಸಿದಂತಹ ಕಾರ್ಯ ಅತ್ಯಂತ ಶ್ಲಾಘನೀಯ. ಬಂಧುಗಳೇ, ನಾವೆಲ್ಲರೂ ಇವತ್ತು ಆದಿತ್ಯವಾರ ಅಂತ ಹೇಳಿದರೆ ಮುಂಚಿನ ದಿನ ಇನ್ನಿತರ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಮಲಗುತ್ತಿರುವಂತಹ ಒಂದು ಸಮುದಾಯವನ್ನು ಎಚ್ಚರಿಸಿ ತಂದು ಆ ಸಮುದಾಯದಲ್ಲಿ ಸದಾಚಾರದ ಮೌಲ್ಯಗಳನ್ನು ಬಿತ್ತಿ ಅವರನ್ನು ದೇಶ ಕಾಯುವ ಯೋಧರನ್ನಾಗಿ ಮಾರ್ಪಡಿಸಿದಂತಹ ಖ್ಯಾತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಲ್ಲುತ್ತದೆ. ಕಳೆದ ಅನೇಕ ವರ್ಷಗಳಿಂದ 1925 ಇಸವಿಯಿಂದ ಈ ದೇಶದಲ್ಲಿ ಮನುಷ್ಯ ಮನಸ್ಸುಗಳ ನಡುವೆ ವಿಷ ಬೀಜವನ್ನು ಬಿತ್ತುತ್ತಾ ಈ ದೇಶದಲ್ಲಿ ಕೋಮುವಾದಿ ಅಜೆಂಡಗಳನ್ನು ರೂಪಿಸುವಲ್ಲಿ ಕಾರ್ಯನಿರತವಾಗಿದ್ದಂತಹ ಕೋಮುವಾದಿ RSS ಅದೇ ರೀತಿ ಸಂಘ ಪರಿವಾರದ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರ, ಆದಿವಾಸಿಗಳ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸುವುದಕ್ಕೋಸ್ಕರ ನಿರಂತರವಾಗಿ ಹೋರಾಡಿ ಈ ದೇಶಕ್ಕಾಗಿ ಪಥ ಸಂಚಲನವನ್ನು ನಡೆಸಿ ಈ ದೇಶದಲ್ಲಿ ಎದುರಿಸುವಂತಹ ಒಂದು ಜಾಯಮಾನದಿಂದ ಆ ಎದುರಿಸುವಂತಹ ಶಕ್ತಿಗಳನ್ನು ಮರು ಎದುರಿಸುವಂತಹ ಧೈರ್ಯವನ್ನು ಕೊಟ್ಟಿದ್ದರೆ ಈ ದೇಶಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿ. ಇವತ್ತು ಎಲ್ಲಿ ತನಕ ಇಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸಲಾಗ್ತಾ ಇದೆ ಅಂತ ಹೇಳಿದರೆ, ಈ ದೇಶದಲ್ಲಿ ನಿರಂತರವಾಗಿ 1925 ಇಸವಿಯಿಂದ ಈ ದೇಶದಲ್ಲಿ ನಿರಂತರವಾಗಿ ಮಾರ್ಗದಲ್ಲಿ ರಾಜಬೀದಿಗಳಲ್ಲಿ ಇಲ್ಲಿ RSS ಸಂಘ ಪರಿವಾರ ಪಕ್ಷಜನ ನಡೆಸ್ತಾ ಇದೆ. ಬಂಧುಗಳೇ, ನಾವೆಲ್ಲರೂ ಆಲೋಚಿಸಬೇಕು, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ನಾವು, ಈ ದೇಶಕ್ಕಾಗಿ ಹೋರಾಡಿದಂತಹ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಪಕ್ಷಜನ ನಡೆಸಲಿಕ್ಕೆ ಇವತ್ತಿಗೂ ಅವಕಾಶವಿಲ್ಲ. ಬಂಧುಗಳೇ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಒಂದು ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದರೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಈ ದೇಶದಲ್ಲಿ ಪಕ್ಷಜನ ನಡೆಸಲಿಕ್ಕೆ ಇವತ್ತಿನ ಈ ಕ್ಷಣದ ತನಕ ಇಲ್ಲಿ ಅವಕಾಶಗಳನ್ನು ನೀಡ್ತಾ ಇಲ್ಲ. ಬಂಧುಗಳೇ, ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಈ ದೇಶದಲ್ಲಿ ಆಗಸ್ಟ್ 15 ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಡೇ ಅಂತ ಹೇಳಿ ಆಚರಿಸುವುದಕ್ಕಿಂತ ಮುಂಚೆ ಈ ದೇಶದ ಸ್ವಾತಂತ್ರ್ಯದ ಕಾವಲಾಳುಗಳಾಗಿ ನಾವು ಈ ದೇಶದಲ್ಲಿ ಪಥಸಂಚಲನವನ್ನು ನಡೆಸ್ತಾ ಇದೆ. ಬಂಧುಗಳೇ, ಇಲ್ಲಿನ ಕೋಮುವಾದಿ ಶಕ್ತಿಗಳಿಗೆ ಅದನ್ನು ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿನ ಅಧಿಕಾರಿ ಯಂತ್ರಗಳನ್ನು ದುರುಪಯೋಗಪಡಿಸಿಕೊಂಡು ನಮ್ಮನ್ನು ತಡೆಯುವಂತಹ ಪ್ರಯತ್ನಗಳನ್ನು ನಡೆಸಿದ್ದು, ಆದರೂ ಸಹ ಈ ದೇಶದಲ್ಲಿ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತಹ ಧೀರ ಕಾರ್ಯಕರ್ತರು ಎಲ್ಲಿಯೇ ತನಕ ಅಂತ ಹೇಳಿದರೆ, ಅವರು ಭಾವಿಸಿದ್ದು ನಾವು ತಾಳ್ಮೆಯನ್ನು ಕಳ್ಕೊಳ್ತೇವೆ ಅಂತ. ಖಂಡಿತ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು. ನಾವು ಖಂಡಿತವಾಗಿಯೂ ನಾವು ತಾಳ್ಮೆ ಕಳ್ಕೊಳ್ಳುವವರಲ್ಲ, ನಾವು ಪ್ರಜಾಪ್ರಭುತ್ವದ ವಿರೋಧಿಗಳಲ್ಲ. ನಾವು ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ನಮ್ಮ ರಕ್ತದ ಪ್ರತಿ ಹನಿಗಳಲ್ಲಿ ನಾವು ದೇಶಭಕ್ತಿಯನ್ನು ಉಳ್ಳವರು. ಮಾತ್ರವಲ್ಲ, ಈ ದೇಶಕ್ಕಾಗಿ 1947 ಇಸವಿಯಲ್ಲಿ ಈ ದೇಶ ಸ್ವಾತಂತ್ರ್ಯವಾಗಿದ್ದರೆ, ಅನೇಕ ವರ್ಷಗಳ ಮುಂದೆ ಈ ದೇಶ ಪರಕೀಯರ ಕೈಯಿಂದ ಸ್ವಾತಂತ್ರ್ಯವಾಗಬೇಕು ಅಂತ ಹೇಳಿ ಈ ದೇಶಕ್ಕೆ ಹೋರಾಟ ನಡೆಸಿದಂತಹ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನರ ಅನುಯಾಯಿಗಳು ನಾವು ಅಂತ ಹೇಳಿ ನಾವು ಹೆಮ್ಮೆ ಪಡ್ತಾ ಇದ್ದೇವೆ, ಎದೆ ತಟ್ಟಿ ನಾವು ಹೇಳ್ತಾ ಇದ್ದೇವೆ. ಬಂಧುಗಳೇ, ಅದೇ ಶಕ್ತಿಗಳು ಇವತ್ತು ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಯೋಧರನ್ನು ಇವತ್ತು ಕೋಮುವಾದಿಗಳನ್ನಾಗಿ ಮಾಡುವಂತಹ ಇಲ್ಲಿನ ಸರಕಾರಗಳು, ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲೂ ಹೋರಾಟ ನಡೆಸಲಿದೆ. ಬಂಧುಗಳೇ, ನಾವೆಲ್ಲರೂ ಮತ್ತೊಂದು ವಿಚಾರ ಆಲೋಚಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಇವತ್ತಿಗೂ ತಾರತಮ್ಯ ನೀತಿ ಮೇಲೆಯಿಸ್ತಾ ಇದೆ. ಬಂಧುಗಳೇ, ಅಲ್ಪಸಂಖ್ಯಾತರಿಗೆ ಯಾವುದೇ ಕಾರ್ಯಕ್ರಮ ನಡೆಸುವುದಿದ್ರೆ ಇಲ್ಲಿ ಅನುಮತಿ ಇಲ್ಲ.
ಅದೇ ರೀತಿ ಇನ್ನಿತರ ವರ್ಗಗಳಿಗೆ ಅನುಮತಿ ಪಡೆಯದೇ ಕಾರ್ಯಕ್ರಮ ನಡೆದ್ರು ಅವರ ವಿರುದ್ಧ ಕೇಸ್ ಆಗ್ತಾ ಇಲ್ಲ. ಇದೆಲ್ಲ ಈ ದೇಶದಲ್ಲಿ 1947 ಇಸವಿಯ ನಂತರ ಈ ದೇಶವನ್ನು ಆಳ್ವಿಕೆ ನಡೆಸಿದಂತಹ ಪ್ರತಿಯೊಂದು ಸರ್ಕಾರಗಳು ಅಲ್ಪಸಂಖ್ಯಾತರಿಗೆ ನೀಡಿದ್ದು ಬರೀ ಭರವಸೆಗಳು, ಕುಳ್ಳು ಭರವಸೆಗಳು ಮಾತ್ರ. ಈ ದೇಶದಲ್ಲಿ ಬೇರೆ ಬೇರೆ ರೀತಿಯ ಆಯೋಗಗಳನ್ನು ನೇಮಿಸಲಾಯಿತು. 60 ಮಿಕ್ಕಿ ಆಯೋಗಗಳು ಕಾಕಾ ಕಾಲೇಲ್ಕರ್ನಿಂದ ಹಿಡಿದು ಪ್ರೊಫೆಸರ್ ರಂಗನಾಥ್ ಮಿಶ್ರಾ ತನಕ ಈ ದೇಶದಲ್ಲಿ ನಡೆಸಿದಂತಹ ಪ್ರತಿಯೊಂದು ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ಅವಲೋಕನ ನಡೆಸಲಿಕ್ಕೋಸ್ಕರ ನಿರ್ಮಿಸಿದಂತಹ ಎಲ್ಲ ಆಯೋಗಗಳು ಕೊಟ್ಟಂತಹ ತೀರ್ಮಾನ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಮುಸಲ್ಮಾನರನ್ನು ಮೇಲೆತ್ತಬೇಕಿದ್ರೆ ಇವರಿಗೆ 15% ಮೀಸಲಾತಿ ಕೊಡಬೇಕು ಅಂತ ಹೇಳಿ. ಆದರೆ ಈ ಮೀಸಲಾತಿಗೋಸ್ಕರ ಹೋರಾಟ ನಡೆಸಿದಂತಹ ಏಕೈಕ ಸಂಘಟನೆ ಇದ್ರೆ ಪ್ರಪ್ರಥಮ ಬಾರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿ ನಾನು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇವತ್ತಿಗೆ ಎಲ್ಲ ಆಯೋಗಗಳು ಕೊಟ್ಟಂತಹ ವರದಿ 15% ಮೀಸಲಾತಿ ಕೊಡಿ, ಎಲ್ಲ ರಾಜಕೀಯ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ, ಆರ್ಥಿಕ ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಮಗೆ ಮೀಸಲಾತಿ ಕೊಟ್ಟರೆ ಒಂದು ವೇಳೆ ನಾವು ಈ ದೇಶದಲ್ಲಿ ಪ್ರಥಮ ದರ್ಜೆಯ ಪ್ರಜೆಗಳಾಗಿ ಅದೇ ರೀತಿ ಉನ್ನತವಾದಂತಹ ಸ್ಥಾನಮಾನವನ್ನು ಅಲಂಕರಿಸಲಿಕ್ಕೆ ನಮಗೆ ಸಾಧ್ಯವಾಗಬಹುದು. ಅದಕ್ಕೆ ಇಲ್ಲಿನ ಕೋಮುವಾದಿ ಶಕ್ತಿಗಳು ನಿರಂತರವಾಗಿ ಒಂದು ವೇಳೆ ಇಲ್ಲಿನ ಜಾತ್ಯಾತೀತ ಅಂತ ಹೇಳಿಕೊಳ್ಳುವಂತಹ ಸರ್ಕಾರಗಳು ಈ ಮೀಸಲಾತಿಯ ಬಗ್ಗೆ ಮಾತಾಡಿದರೆ ಆವಾಗಲೇ ಓಲೈಕೆಯ ರಾಜಕಾರಣ ಅಂತ ಹೇಳಿ ಅದರನ್ನು ತಡೆದ್ರು. ಅದೇ ರೀತಿ ಇವತ್ತು ಅದೇ ಕೋಮುವಾದಿ ಶಕ್ತಿಗಳ ಕೈಯಲ್ಲಿ ಈ ದೇಶದ ಅಧಿಕಾರದ ಚುಕ್ಕಾಣಿ ಇದೆ. ಬಂದು ಕಳೆದ 2014 ಇಸವಿಯಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭ ಈ ದೇಶದ ಎಲ್ಲ ಮನುಷ್ಯ ಮನಸ್ಸುಗಳಲ್ಲಿ ಏನೋ ಒಂದು ಆಮಿಷಗಳನ್ನು ಬಿತ್ತುವುದರ ಮೂಲಕ ಒಳ್ಳೆಯ ದಿನಗಳು ಬರಲಿದೆ ಅಂತ ಹೇಳಿ ಮುಂದಿನ ಸರ್ಕಾರಗಳ ವೈಫಲ್ಯಗಳನ್ನು ಮಾತ್ರ ತೋರಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರಲಿದೆ ಅಂತ ಹೇಳಿದರು. ಒಂದು ಕಡೆ ಆ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಅಕೌಂಟ್ಗಳಿಗೆ 15 ಹಣ ಬರ್ತದೆ, ದಿನ ದಿನ ಹೋಗಿ ಜನರೆಲ್ಲರೂ ಬ್ಯಾಂಕ್ ಮುಂದೆ ನಿಂತು ತಮ್ಮ ಅಕೌಂಟ್ಗಳನ್ನು ಪರಿಶೀಲಿಸಿದ್ರು. 4.5 ಕಳೆದು ಇಂದಿಗೂ ಸಹ ಈ ದೇಶದ ಯಾರೇ ಒಬ್ಬ ಯಾವನೇ ಒಬ್ಬ ಸಾಮಾನ್ಯ ಪ್ರಜೆಯ ಅಕೌಂಟ್ಗೆ ಸರ್ಕಾರದ ವತಿಯಿಂದ 15 ಹಣ ಬರಲಿಲ್ಲ. ಒಂದು ಕಡೆ ಬರೀ ಕೊಳ್ಳು ಭರವಸೆಗಳು ಇದ್ದಂತಹ ಈ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕು. ಆವತ್ತು ನೋಟ್ ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದರು ದೇಶದಲ್ಲಿ ಉಗ್ರರ ಅಟ್ಟಹಾಸ ಮಿತಿ ಮೀರ್ತಾ ಇದೆ, ಇದಕ್ಕೋಸ್ಕರ ನಾವು ದೇಶದಲ್ಲಿ ಉಗ್ರರನ್ನು ಮಟ್ಟ ಹಾಕ್ಲಿಕ್ಕೋಸ್ಕರ ನಾವು ಇಲ್ಲಿ ನೋಟ್ ಬ್ಯಾನ್ ಮಾಡ್ತಾ ಇದ್ದೇವೆ ಅಂತ ನಾವು ಆಲೋಚಿಸಬೇಕು. ಮನಮೋಹನ್ ಸಿಂಗ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ಕಳೆದ ಧರ್ಮನ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಈ ದೇಶಗಳಲ್ಲಿ ಉಗ್ರಗಾಮಿಗಳ ದಾಳಿ ನಡೆದದ್ದು 150 ಬಂದುಗಳೆ. ಇವತ್ತು ನೋಟ್ ಬ್ಯಾನ್ ನಂತರ ಈ ದೇಶದ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ತಳ್ಳಲ್ಪಟ್ಟಂತಹ ಈ ಸಂದರ್ಭದಲ್ಲಿ ಇವತ್ತು 650 ಉಗ್ರರ ಅಟ್ಟಹಾಸಗಳು ಮಿತಿ ಮೀರ್ತಾ ಇದೆ ಅಂತ ಹೇಳಿದರೆ ಇಲ್ಲಿನ ಸರ್ಕಾರಗಳು ಏನು ಮಾಡ್ತಾ ಇದೆ ಬಂದುಗಳೆ? ನಾವು ಆಲೋಚಿಸಬೇಕು. ಯಾರಿಗೆ ಯಾರನ್ನು ನೋಟ್ ಬ್ಯಾನ್ ಮಾಡಿ ಏನೋ ಒಂದನ್ನು ಸಾಧಿಸಲಿಕ್ಕೆ ಹೊರಟಂತಹ ಸರ್ಕಾರ ಇವತ್ತು ಜನಸಾಮಾನ್ಯರನ್ನು ಸಂಪೂರ್ಣವಾಗಿ ಪರಿತಪಿಸುವಂತಹ, ನಿರುದ್ಯೋಗದ ಸಮಸ್ಯೆಗಳು ಜಾಸ್ತಿ ಆದಂತಹ ಈ ಸಂದರ್ಭದಲ್ಲಿ ಬಡವರು ದಿನದಿಂದ ದಿನಕ್ಕೆ ಬಡತನದ ಕೂಪಕ್ಕೆ ತಳ್ಳಲ್ಪಡುತ್ತಿರುವಂತಹ ಈ ವ್ಯವಸ್ಥೆಯನ್ನು ಸರಿದೂಗಿಸುವಂತಹ ದಿನಗಳು, ಮುಂದಿನ ಚುನಾವಣೆಗಳು ಬರಲಿಕ್ಕಿದೆ ಬಂದುಗಳೇ. ಈ ಚುನಾವಣೆಯ ಸಂದರ್ಭಗಳಲ್ಲಿ ನಾವೆಲ್ಲರೂ ಈ ದ್ವೇಷ ರಾಜಕಾರಣವನ್ನು ಕೊನೆಗೊಳಿಸಿ ಈ ದೇಶದ ಪ್ರಜಾಪ್ರಭುತ್ವಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ನಡೆಸಬೇಕಿದೆ. ಅದರ ಪರವಾಗಿ ನಾವು ಮತ ಚಲಾಯಿಸಬೇಕಾಗಿದೆ. ಖಂಡಿತವಾಗಿ ಈ ಕೋಮುವಾದಿ ಸರ್ಕಾರಗಳನ್ನು ಇಲ್ಲಿನ ಜನಸಾಮಾನ್ಯರಿಗೆ ಸಮಾನವಾದಂತಹ ನ್ಯಾಯ ದೊರಕಿಸಲಿಕ್ಕೋಸ್ಕರ ನಾವೆಲ್ಲರೂ ಸಂಘಟಿತವಾಗಿ ಹೋರಾಡಬೇಕಾದಂತಹ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ನಿರ್ಮಾಣವಾಗಲಿಕ್ಕಿದೆ ಬಂಧುಗಳೇ. ನಾವೆಲ್ಲರೂ ಆಲೋಚಿಸಬೇಕು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿದರೆ ಈ ದೇಶದ ಹೆಮ್ಮೆ, ಅಭಿಮಾನದ ಸಂಕೇತವಾಗಿದೆ. ನಿರಂತರವಾಗಿ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಈ ದೇಶದ ಪ್ರತಿಯೊಬ್ಬರಿಗೂ ಅವರ ಮನಸ್ಸಿಗೆ ಸಮಾಧಾನವನ್ನು ನೀಡುತ್ತಾ, ಅದೇ ರೀತಿ ರಕ್ತ ಬೇಕಾದಂಥ ಅವರಿಗೆ ರಕ್ತ, ಅದೇ ರೀತಿ ಕಣ್ಣೀರು ಹರಿಯುವಂತಹ ಜನರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ನಿರಂತರವಾಗಿ ಕಳೆದ 12 ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ನವ ಸಾಮಾಜಿಕ ಸಂಘಟನೆಯಾಗಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಖಂಡಿತವಾಗಿಯೂ ಕೋಮುವಾದಿಗಳಿಗೆ ಇದನ್ನು ಕಾಣುವಾಗ ಎದುರುವಂತಹ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಕಾರಣ ಈ ದೇಶದ ಪ್ರಜಾಪ್ರಭುತ್ವಕ್ಕೋಸ್ಕರ, ಈ ದೇಶದ ಸಮಾನತೆಗೋಸ್ಕರ ಬಡವರ, ಅದೇ ರೀತಿ ಆದಿವಾಸಿಗಳ, ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಟ ನಡೆಸುವಂತಹ ಈ ಒಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತಹ ನವ ಸಾಮಾಜಿಕ ಸಂಘಟನೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಕುತ್ತೇನೆ.